ಮುಖ್ಯವಾಗಿ ಏಕಲ್ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಸೇವೆ ಮಾಡುವಂತ ಒಂದು ಸಂಸ್ಥೆ ಇಡಿ ಭಾರತದಾದ್ಯಂತ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಹಳ್ಳಿ ಭಾಗದಲ್ಲಿ ಸೇವೆ ಮಾಡ್ತಾರೆ 1 ಲಕ್ಷಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಏಕಲ್ ಒಂದು ಸೇವೆಗಳು ನಡೆಯತಾ ಇದೆ ಎಂತ ಗ್ರಾಮಗಳಲ್ಲಿ ನಾವು ಸೇವೆ ಮಾಡ್ತೀವಿ ಅಂದ್ರೆ ವನವಾಸಿ ಗ್ರಾಮಗಳು ಬಾಳ ಹಿಂದುಳಿದ ಗ್ರಾಮಗಳು ಬಡತನ ಹೆಚ್ಚಿರುವಂತ ಗ್ರಾಮಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಕರ್ನಾಟಕದಲ್ಲಿ 2000 ಕ್ಕೂ ಹೆಚ್ಚು ವಿದ್ಯಾಲಯಗಳು ಕೆಲಸ ಮಾಡ್ತಿವೆ ಕರ್ನಾಟಕದಲ್ಲಿ 2001 ರಲ್ಲಿ ಮೊದಲನೇ ವಿದ್ಯಾಲಯ ಗಿಣಿಗೇರಿನಲ್ಲಿ ಆಗಿತ್ತು ಇವತ್ತು ಸೌತ್ ಕರ್ನಾಟಕ ನಾರ್ತ್ ಕರ್ನಾಟಕನಲ್ಲಿ ಸೇರಿಬಿಟ್ಟು ಹಿಂದುಳಿದ ಭಾಗಗಳಲ್ಲಿ ಸೌತ್ ಅಲ್ಲಿ ಚಾಮರಾಜನಗರ ಅಂತ ಗುಡ್ಡಗಾಡು ಪ್ರಾಂತಗಳಲ್ಲಿ ನಾರ್ತ್ ಕರ್ನಾಟಕನಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಕೊಪ್ಪಳ ಗುಲ್ಬರ್ಗ ಬೀದರ್ ಬಿಜಾಪುರ ಬಾಗಲಕೋಟೆ ಅಂತ ಹಿಂದುಳಿದ ಜಿಲ್ಲೆಗಳಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ ಅದು ಏನೇ ಸೇವೆ ಮಾಡ್ತಾ ಇದ್ದೀರಿ ಅಂತ ನಿಮಗೆ ಒಂದು ಪ್ರಶ್ನೆ ಬರಬಹುದು ನಾವು ಮಾಡುವಂತ ಸೇವೆ ಮುಖ್ಯವಾಗಿ 5 ವಿಭಾಗಗಳಲ್ಲಿ ಇರುತ್ತೆ ಅದು ಪ್ರಾಥಮಿಕ ಶಿಕ್ಷಣ ಆರೋಗ್ಯ ಸಂಸ್ಕಾರ ವಿಕಾಸ ಜಾಗೃತಿ ಈ 5 ಅಂಶಗಳನ್ನು ಇಟ್ಕೊಂಡು ಅದು ಮೇನ್ ಶಿಕ್ಷಣ ನಡೆಯುತ್ತೆ ಹಾಗೆ ಈಗ ತಾವೆಲ್ಲ ನೋಡ್ತಾ ಇದ್ದೀರಿ ಇದರ ಭಾಗವಾಗಿ ಪ್ರಾಥಮಿಕ ಶಿಕ್ಷಣ ಅಂದ್ರೆ ಅಲ್ಲಿ ಇರೋ ಹಳ್ಳಿಗಳವರಿಗೆ ಒಳ್ಳೆ ಶಿಕ್ಷಣ ಕೊಡೋದು ಅಂತ ಒಂದು ವಿಭಾಗದಲ್ಲಿ ಈಗ ಏಕಲಾನ್ ವೀಲ್ ಅಂತ ಸಂಚಾರಿ ಪ್ರಯೋಗ ಕಂಪ್ಯೂಟರ್ ಪ್ರಯೋಗಾಲಯ ಅಂತ ಹೇಳಬಹುದು ನಾವು ಇದರ ಉದ್ದೇಶ ಏನಿದೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ SSLC ಮತ್ತು ಅದಕ್ಕೆ ಅಂತೂ ಹೆಚ್ಚಿನ ಪದವಿದರರಿರುವ ಒಂದು ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ಕೊಡಿಸೋದು ಫ್ರೀ ಆಗಿ ಅಂದ್ರೆ ಇದು ಹೇಗೆ ನಡೆಯುತ್ತೆ ಅಂದ್ರೆ ಒಂದು ಗ್ರಾಮದಲ್ಲಿ 18 ಜನರನ್ನ ಆಯ್ಕೆ ಮಾಡುತ್ತಾರೆ 18 ಜನರನ್ನ ಅಂತ ಒಂದು ವ್ಯಾನ್ ಒಂದು ದಿವಸದಲ್ಲಿ 3 ಗ್ರಾಮಗಳಲ್ಲಿ ತರಬೇತಿ ಕೊಡ್ತೀವಿ 2 ತಾಸು ಒಂದು ದಿವಸ 2 ತಾಸು ಒಂದು ಗ್ರಾಮದಲ್ಲಿ 3 ದಿವಸ ತರಬೇತಿ ಆಗುತ್ತೆ 6 ತಾಸು ಒಂದು ವಾರದಲ್ಲಿ 6 ತಾಸು ತರಬೇತಿ ಆಗುತ್ತೆ ಅದಕ್ಕೊಂದು ಸಿಲಿಬಸ್ ಇದೆ ಅದು ಎಂತ ಸಿಲಿಬಸ್ ಇದೆ ಅಂದ್ರೆ ಅವನು ಬೇಸಿಕ್ ಲೆವೆಲ್ ಯಾವ ಜಾಬ್ ಆದರೂ ಪಡೆಯಬಹುದು ಎಲ್ಲಾದರೂ ಒಂದು ಲೆಕ್ಕ ಇರಬಹುದು ಡೇಟಾ ಎಂಟ್ರಿ ಇರಬಹುದು ಇನ್ನಿತರ ಯಾವ ಕಂಪ್ಯೂಟರ್ ನಾಲೆಡ್ಜ್ ಎಲ್ಲಾನು ಅದರಲ್ಲಿ ಸಿಲಿಬಸ್ ಅಲ್ಲಿ ಅಳವಡಿಸಲಾಗಿದೆ ಸೋ ಹಾಗೆ ಈಗ ನಮ್ಮೆಲ್ಲರಿಗೂ ಗೊತ್ತಿದೆ ಈಗ ಒಂದು ಜಾಬ್ ಉದ್ಯೋಗ ಅವಕಾಶ ಬೆಳಿಬೇಕಂದ್ರೆ ಮೊದಲನೇ ಅಂಶ ಬರೋದೇ ನಿನ್ನ ಕಂಪ್ಯೂಟರ್ ಲಿಟರೇಸಿ ಇದೆನಾ ಅಂತ ಕೇಳ್ತಾರೆ ಅದು ಇದ್ರೇನೆ ಮುಂದಕ್ಕೆ ಹೋಗುತ್ತೆ ಅದೊಂದು ಉದ್ದೇಶದಿಂದ ಈ ಕರ್ನಾಟಕದಲ್ಲಿ ಇದು ನಮ್ಮ ಎರಡನೇ ವೆಹಿಕಲ್ ಇದು ಒಂದು ಚಾಮರಾಜನಗರಲ್ಲಿ ಕೆಲಸ ಮಾಡ್ತಾ ಇದೆ ಒಂದು ಎರಡನೇದು ಈಗ ನಮ್ಮ ಕೊಪ್ಪಳ ಜಿಲ್ಲೆ ಗಂಗಾವತಿ ಅಂಚಲ್ ಅಂತ ಕರೀತೀವಿ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಒಂದು 150 ಜಿಲ್ಲೆಯಲ್ಲಿ ಕಂಪ್ಯೂಟರೀಕರಣ ಅಂದ್ರೆ ಎಲ್ಲ ಮಕ್ಕಳಿಗೂ ಕಂಪ್ಯೂಟರ್ ಜ್ಞಾನ ಕೊಡಲಿಕ್ಕೆ ಈ ವ್ಯಾನ್ ಉದ್ದೇಶ ಇದು ನಮ್ಮದು CSR ಆಕ್ಟಿವಿಟಿ ಅಂತ ಬರುತ್ತೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಒಂದು ಅಂಶ ನಮ್ಮ ಲಾಭದಲ್ಲಿ ಒಂದು ಅಂಶ ಈ ತರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ನಾವು ನಮ್ಮ ಕೊಡುಗೆ ಕೊಡಬೇಕು ಸೊ ಅಂಥದ್ರಲ್ಲಿ ಇವರು ಮಾಡ್ತಿರೋ ಕಾರ್ಯವೈಖರಿನ ಗುರುತಿಸಿ ನಮ್ಮ ಬ್ಯಾಂಕಿಂದ ಇವರಿಗೆ ಒಂದು ಸಹಾಯ ಹಸ್ತ ಶಾಸ್ತ ಇದನ್ನು ಒಂದು ಕಂಪ್ಯೂಟರ್ದು ಎಜುಕೇಷನ್ ಎಲ್ಲ ಬಡವ್ರ ಮಕ್ಕಳಿಗೂ ಅನುಕೂಲ ಆಗಲಿ ಅಂತ ನಮ್ಮ ಕಡೆಯಿಂದ ಇದನ್ನು ಕೊಟ್ಟಿದ್ದಾರೆ ಮುಂದೆ ಇದೇ ರೀತಿ ಇವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದರೆ ಮುಂದೇನೂ ಇದೇ ಥರ ನಮ್ಮ ಬ್ಯಾಂಕ್ ಕಡೆಯಿಂದ ಯಾರೇ ಆಗಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾರು ಕಾಳಜಿ ವಹಿಸ್ತಾರೆ ನಮ್ಮ ದೇಶಕ್ಕೆ ತಮ್ಮದೇ ಆದ ಏನು ಅವ್ರಿಗೊಂದು ಕೊಡುಗೆ ಕೊಡೋಕ್ಕೆ ಮುಂದೆ ಬರ್ತಾರೆ ಅದ್ರ ಜೊತೆ ನಮ್ಮ ಬ್ಯಾಂಕ್ ಯಾವಾಗಲೂ ಜೊತೆಯಲ್ಲಿ